ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಮಾಜಿ ಡಿಸಿಎಂ ಪರಮೇಶ್ವರ ಅವರ ತಲೆಗೆ ಕಲ್ಲೇಟು ಬಿತ್ತಿದೆ ರಕ್ತಸ್ರಾವವಾಗ್ತಾ ಇದ್ರಿಂದ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಕೋಟಗೆರೆ ತಾಲ್ಲೂಕಿನ ಬೈರೇನಹಳ್ಳಿಯಲ್ಲಿ ಘಟನೆ ಆಗಿರೋದು ಪ್ರಚಾರದ ವೇಳೆ ದುಷ್ಕರ್ಮಿಗಳು ಕಲ್ಲೇಟನ್ನ ಕಲ್ಲು ತೂರಿದ್ದಾರೆ ಇದರ ಪರಿಣಾಮ ಮಾಜಿ ಡಿಸಿಎಂ ಪರಮೇಶ್ವರ ಅವರ ತಲೆಗೆ ಕಲ್ಲು ತೂರಿದ್ದಾರೆ ಇದರ ಪರಿಣಾಮ ಅವರು ರಕ್ತದ ಮಡುವಿನಲ್ಲಿದ್ದರು ನಂತರ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ ಪ್ರಚಾರದ ಸಂದರ್ಭದಲ್ಲಿ ಹೂವಿನ ರಾಶಿಯನ್ನ ಎರಚಲಾಗ್ತಾ ಇತ್ತು ಅದರ ಮಧ್ಯದಲ್ಲಿ ಕಿಡಿಗೇಡಿಗಳು ಯಾರೋ ಕಲ್ಲು ತೂರಿದ್ದಾರೆ ಇದರ ಪರಿಣಾಮ ಅವರ ತಲೆಗೆ ಪೆಟ್ಟು ಬಿದ್ದಿದೆ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಅವರ ತಲೆಗೆ ಪೆಟ್ಟು ಬಿದ್ದಿದ್ರಿಂದ ತೀವ್ರ ರಕ್ತಸ್ರಾವ ಆಗ್ತಾ ಇತ್ತು ನಂತರದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ ಇದು ಕೋರ್ಟಗೆರೆಯಲ್ಲಿ ಅವರು ಪ್ರಚಾರ ನಡೆಸುತ್ತಾ ಇದ್ದರು ಸೋ ಆ ಸಂದರ್ಭದಲ್ಲಿ ಸಹಜವಾಗಿ ಹೂಮಳೆಯನ್ನ ಸುರಿಸಲಾಗ್ತಾ ಇತ್ತು ಅದರ ಮಧ್ಯದಲ್ಲಿ ಈ ಒಂದು ಅವಕಾಶವನ್ನ ದುರುಪಯೋಗ ಮಾಡಿಕೊಂಡಿರತಕ್ಕಂತ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ಅವರ ತಲೆಗೆ ಕಲ್ಲೇಟು ಬಿದ್ದ ಪರಿಣಾಮ ರಕ್ತಸ್ರಾವ ಆಗಿದೆ ನಂತರ ಅವರನ್ನ ಅಲ್ಲಿಂದ ಹೊರಕ್ಕೆ ಕರ್ಕೊಂಡು ಬಂದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಮಾಜಿ ಡಿಸಿಎಂ ಪರಮೇಶ್ವರ ಅವರಿಗೆ ಕಲ್ಲು ತೂರಿರುವಂತ ಪ್ರಕರಣ ತುಮಕೂರಿನಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಗಿರತಕ್ಕಂತ ಘಟನೆ ಮಾಜಿ ಡಿಸಿಎಂ ಪರಮೇಶ್ವರ ಅವರಿಗೆ ಕಲ್ಲು ತೂರಿದ್ದಾರೆ ಅದರ ಪರಿಣಾಮವಾಗಿ ಅವರ ತಲೆಗೆ ಪೆಟ್ಟು ಬಿದ್ದಿದೆ ಆ ದೃಶ್ಯ ನೋಡ್ತಾ ಇದ್ರಿ ಅವರು ಕೋರ್ಟಗೆರೆಯಲ್ಲಿ ಪ್ರಚಾರದಲ್ಲಿ ತೊಡಕೊಂಡಿದ್ರು ಈ ಸಂದರ್ಭದಲ್ಲಿ ಹೂಮಳೆಯನ್ನ ಸುರಿಸಿದ್ದಾರೆ ಅದರ ಮಧ್ಯದಲ್ಲೇ ಕಿಡಿಗೇಡಿಗಳು ಯಾರೋ ಕಲ್ಲು ತೂರಿದ್ದಾರೆ ಇಮಿಡಿಯೇಟ್ ಆಗಿ ಅವರ ತಲೆಗೆ ಕಲ್ಲು ತಾಗಿದ ತಕ್ಷಣ ರಕ್ತಸ್ರಾವ ಆಗಲಿಕ್ಕೆ ಆರಂಭ ಆಯಿತು ನಂತರ ಅಲ್ಲಿದ್ದವರೆಲ್ಲರೂ ಕೂಡ ಅವರನ್ನ ಹೊರಗೆ ಕರ್ಕೊಂಡು ಬಂದು ನಂತರ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ರಿಂದ ಮಂಜುನಾಥ್ ಸಹಜವಾಗಿ ಚುನಾವಣೆ ಪ್ರಚಾರ ನಡೆಸುವಾಗ ಇನ್ನೊಬ್ಬರ ಹೆಸರು ಘೋಷಣೆ ಕೂಗೋದು ಅಥವಾ ಫೋಟೋಗಳನ್ನ ತೋರಿಸೋದು ಇದೆಲ್ಲವೂ ಕೂಡ ಕಾಮನ್ ಬಟ್ ಯಾಕೆ ಈ ತರದ ಒಂದು ವರ್ತನೆಯನ್ನ ತೋರಿದ್ದಾರೆ ಯಾರದು ಗೊತ್ತಾಗಿದೆಯಾ ಈ ಗುಂಪಿನ ಮಧ್ಯೆ ಇಲ್ಲ ದಿವ್ಯಾ ಇನ್ನೂ ತನಕ ಯಾರು ಈ ರೀತಿ ಕೃತ್ಯ ಮಾಡಿದ್ದಾರೆ ಅನ್ನುವಂಥ ಬಗ್ಗೆ ಸ್ಪಷ್ಟತೆ ಇಲ್ಲ ಅದರ ಜೊತೆಗೆ ಹೂವು ಏನು ಹಾಕ್ತಿರುವಂತಹ ಸಂದರ್ಭದಲ್ಲಿ ಬೈ ಮಿಸ್ಟೇಕ್ ಆಗಿ ಕಲ್ಲು ಬಿದ್ದಿರಬಹುದು ಎನ್ನುವಂತಹ ಒಂದು ಇವರು ಪಡಬೇಕಾಗಿದೆ ಹಾಗಾಗಿ ಯಾವುದೇ ರೀತಿಯ ಘಟನೆ ಯಾವ ರೀತಿ ಅವರಿಗೂ ಅವರ ಕಡೆ ಕೂಡ ಇಲ್ಲ ಇವತ್ತು ಬರೇನಹಳ್ಳಿಯಲ್ಲಿ ಇವತ್ತು ಚುನಾವಣಾ ಪ್ರಚಾರ ನಡೀತಾ ಇತ್ತು ರೋಡ್ ಶೋ ಕೂಡ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಪರಮೇಶ್ವರ ಅವರನ್ನ ಎತ್ತಿಕೊಂಡು ಅವರ ಏನು ಕಾರ್ಯಕರ್ತರು ಎತ್ತಿ ಕುಡಿದಿದ್ರು ಅದರ ಜೊತೆಗೆ ಜೆಸಿಬಿ ತಂದು ಅದರ ಮೂಲಕ ಕೂಡ ಹೂವನ್ನು ಕೂಡ ಹಾಕ್ತಾ ಇದ್ರು ಈ ವೇಳೆ ಬೈ ಮಿಸ್ಟೇಕ್ ಆಗಿ ಕಲ್ಲು ಬಿದ್ದಿರಬಹುದು ಎನ್ನುವಂತ ಒಂದು ಏನು ಮಾಹಿತಿಯನ್ನು ಅವರು ನೀಡ್ತಾ ಇರುವಂತದ್ದು ಅಥವಾ ಅದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಉದ್ದೇಶಪೂರ್ವಕವಾಗಿ ಯಾರಾದ್ರೂ ಕಲ್ಲು ಎತ್ತಿರ್ಬೋದಾ ಎನ್ನುವಂತ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ ಸೊ ಏನಾದ್ರೂ ಘಟನೆಯಲ್ಲಿ ಪರಮೇಶ್ವರ್ ಅವರ ತಲೆಗೆ ಸ್ವಲ್ಪ ಏಟ್ ಆಗಿರುವಂತದ್ದು ಅಲ್ಲಿಯ ಲೋಕಲ್ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಈಗ ಅವರಿಗೆ ತುಮಕೂರಿಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಶಿಫ್ಟ್ ಮಾಡಲಾಗಿದೆ ಒಂದಿಷ್ಟು ರಕ್ತಸ್ರಾವ ಸ್ರಾವ ಕೂಡ ಆಗಿರುವಂತದ್ದು ದಿವ್ಯಾ ಸೊ ಅವರು ಕಂಟಿನ್ಯೂಸ್ ಪ್ರಚಾರ ಇಟ್ಕೊಂಡಿದ್ರ ಹಾಗಿದ್ರೆ ಈಗ ಪ್ರಚಾರದ ಕಾರ್ಯ ಸ್ಥಗಿತಗೊಳಿಸಿದ್ದಾರಾ ಹೇಗಿದ್ದಾರೆ ಅದರ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತಾರೆ ಅವರ ಬೆಂಬಲಿಗರು ಹೌದು ಈಗಾಗಲೇ ಪ್ರಚಾರ ಕಾರ್ಯ ಈಗಾಗಲೇ ಸ್ಥಗಿತಗೊಳಿಸಿರುವಂತದ್ದು ರಾತ್ರಿ 10 ಗಂಟೆ ತನಕ ಕೂಡ ಪ್ರಚಾರ ಮಾಡುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳಿಗೆ ಬೇರೆ ಬೇರೆ ಹಳ್ಳಿಗಳಿಗೆ ಕೂಡ ಹೋಗುವಂತ ಪ್ಲಾನ್ ಇತ್ತು ಆದ್ರೆ ಈ ರೀತಿಯ ಅವಘಡ ಆಗಿರೋದ್ರಿಂದ ಅವರನ್ನು ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು ಸೊ ಇದು ಸದ್ಯಕ್ಕೆ ಎಲ್ಲಾ ಪ್ರಚಾರ ಕಾರ್ಯ ಮೊಟಕು ಮಾಡಿರುವಂತದ್ದು ಅದರ ಹಿಂದೆ ಅಂದ್ರೆ ವಿಶೇಷವಾಗಿ ಕೊರಟಗೆರೆ ಕ್ಷೇತ್ರದಲ್ಲಿ ಈ ರೀತಿ ಅಂದ್ರೆ ರಾಜಕೀಯ ಎದುರಾಳಿಗಳು ಈ ರೀತಿಯ ಕಲ್ಲು ತೂರಾಟ ಅಥವಾ ಬೇರೆ ರೀತಿಯ ಈ ರೀತಿಯ ಒಂದು ಕೃತ್ಯ ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ ಅತ್ಯಂತ ಶಾಂತಿಯುತವಾಗಿ ನಡೆಯುವಂತ ಓಕೆ ಜಸ್ಟ್ ಹೋಲ್ಡ್ ಆನ್ ಮಂಜುನಾಥ್ ಕಾಂಗ್ರೆಸ್ ಮುಖಂಡ ನಿಕೇತ್ ರಾಜ್ ಮೌರ್ಯ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಘಟನೆ ನಡೆದ ಸ್ಥಳದಲ್ಲಿ ನೀವು ಇದ್ರಿ ಅಂತ ಕೇಳ್ಪಟ್ವಿ ಹೌದಾ ಹೌದೌದು ಘಟನೆ ಸ್ಥಳದಲ್ಲಿ ನಾನಿದ್ದೆ ಏನಾಯ್ತು ಅದು ತುಂಬಾ ಒಂದು ಸಭೆ ನಡೀತಾ ಇತ್ತು ಸಾಹೇಬರು ಆ ಸಭೆಗೆ ಹೋಗುವಂತ ಸಂದರ್ಭದಲ್ಲಿ
ಸಾವಿರಾರು ಜನ ಸುತ್ತ ಸೇರಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಪುಷ್ಪವೃಷ್ಟಿ ಅಭಿಮಾನದಿಂದ ಮಾಡುವಂತ ಕಾರ್ಯಕ್ರಮ ಎಲ್ಲ ಜನ ಮಾಡ್ತಾ ಇದ್ರು. ಸೊ ಆ ಗುಲಾಬಿ ಹಾರಗಳನ್ನ ಇದು ಹೂವನ್ನ ಎರಚ್ತಾ ಇದ್ದ ಸಂದರ್ಭದಲ್ಲಿ ಎಲ್ಲಿಂದಲೋ ಒಂದು ಕಲ್ಲು ಬಂದು ಪರಮೇಶ್ವರ್ ಸಾಹೇಬರ ತಲೆಗೆ ಹೊಡಿತು. ಸೊ ಬಿದ್ದಕ್ಕಿದ್ದ ಹಾಗೆ ಅದು ಒಂದು ರೀತಿ ಅವರ ತಲೆಯೊಳಗಡೆ ಸಿಕ್ಕಾಪಟ್ಟೆ ರಕ್ತ ಸುರಕ್ಕೆ ಶುರುವಾಯ್ತು. ಜನ ಎಲ್ಲ ಸುತ್ತ ಇದ್ದವರೆಲ್ಲರೂ ಗಾಬರಿಗೊಂಡ್ರು. ಸೊ ನಾವೆಲ್ಲ ಹೋಗಿ ನೋಡುವಷ್ಟೊಳಗಡೆ ಅಲ್ಲಿ ನಮ್ಗೆ ಏನ್ ನಡೀತಿದೆ ಅಂತಲೇ ಒಂದು ಕ್ಷಣ ಎಲ್ರಿಗೂ ಅಯೋಮಯ ಆಗೋಯ್ತು. ಸೊ ಅವರು ಕೂಡ ಏನನ್ನು ಮಾತನಾಡೋ ಪರಿಸ್ಥಿತಿ ಒಳಗಡೆ ಇರಲಿಲ್ಲ. ಅಂದ್ರೆ ಅವ್ರಿಗೆ ಒಂದ್ ಕ್ಷಣ ಅವರು ಗಲಿಬಿಲಿಗೊಂಡಿದ್ರು, ಏನು ಮಾತಾಡೋದಕ್ಕೆ ಏನು ಹೇಳಕ್ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಕೂಡ್ಲೇ ಅವ್ರನ್ನ ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ. ಅಕ್ಕಿರಾಮ್ಪುರದ ಪಿ ಎಚ್ ಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಒಂದಷ್ಟು ಇದನ್ ಮಾಡಿ ಈಗ ನೇರ ಸಿದ್ಧಾರ್ಥ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಹೌ ಈಸ್ ಹಿ ನೌ? ಹೇಗಿದ್ದಾರೆ? ಇಲ್ಲ, ಕಂಡೀಷನ್ ಇಸ್ ಓಕೆ ಅನ್ಸುತ್ತೆ, ಬಟ್ ತುಂಬಾ ಬ್ಲೀಡ್ ಆಗಿದೆ, ಬಹಳ ಬ್ಲೀಡ್ ಆಗಿದೆ ಅವ್ರಿಗೆ. ಓಕೆ, ಅಂದ್ರೆ ಇಂಟೆನ್ಷನಲಿ ಯಾರು ಮಾಡಿದ್ದಾರೆ ಅಂತ ಅನ್ಸುತ್ತಾ? ಮೇಲ್ನೋಟಕ್ಕೆ ಒಂದು ಕ್ಷಣ ಹಾಗೆ ಅನ್ನಿಸ್ತಾ ಇದೆ ಮೇಡಮ್. ಯಾಕೆಂತಂದ್ರೆ ಎಲ್ಲ ಕಡೆಗಳಲ್ಲಿ ಇತ್ತೀಚೆಗೆ ಕೊರಟಗೆರೆಯಲ್ಲಿ ಪರಮೇಶ್ವರ ಸಾಹೇಬರು ಎಲ್ಲಿ ಹೋದ್ರು ಒಂದ್ ರೀತಿಯ ಜನಸಾಗರವೇ ಅಲ್ಲಿ ಕಂಡು ಬರ್ತಾ ಇದೆ. ಸಹಜವಾಗೆ ಈಗ ಆ ತರದ ಒಂದು ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಒಂದ್ ರೀತಿ ಎಲ್ಲೋ ಒಂದ್ ರೀತಿ ಹತಾಶೆಯಿಂದಾಗಿ ಈ ತರದ ಒಂದು ದುಷ್ಕೃತ್ಯಕ್ಕೆ ಯಾರಾದ್ರೂ ಬೀಳದ್ರ ಅನ್ನುವಂತ ಒಂದು ಆತಂಕ ನಮ್ಮನ್ನು ಕೂಡ ಕಾಡ್ತಾ ಇದೆ. ಆದ್ರೆ ಜನರು, ಇಡೀ ಕೊರಟಗೆರೆ ಜನರಿಗೆ ನಾವು ಬೇಡ್ಕೊಳ್ಳೋದು ಇಷ್ಟ ಈ ಸಂದರ್ಭದಲ್ಲಿ, ದಯವಿಟ್ಟು ಶಾಂತಿಯನ್ನು ಕಾಪಾಡಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀದೇ ಇರೋ ತರದಲ್ಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಪರಮೇಶ್ವರ್ ಸಾಹೇಬ್ರ ಅಭಿಮಾನಿಗಳು ಕೂಡ ದಯವಿಟ್ಟು ಇದೊಂದು ಎಚ್ಚರಿಕೆ ವಹಿಸಿ ಅನ್ನೋಂತ ಮನವಿಯನ್ನು ಮಾತ್ರ ನಾವು ಮಾಡ್ಕೊಳ್ತಾ ಇದ್ದೇವೆ. ಪರಮೇಶ್ವರ್ ಸಾಹೇಬ್ರು ಖಂಡಿತ ಆರೋಗ್ಯವಾಗಿ ಇದ್ದಾರೆ, ಮತ್ತೆ ಅವ್ರು ವಾಪಸ್ ಬರ್ತಾರೆ ಅನ್ನೋದನ್ನ ನಾನು ಮಾಧ್ಯಮದ ಮೂಲಕ ದಯವಿಟ್ಟು ಜನರಿಗೆ ತಿಳಿಸಿ ಅಂತ ವಿನಂತಿಸಿಕೊಳ್ತೇನೆ. ಓಕೆ, ಥ್ಯಾಂಕ್ ಯು ನಿಕೇತ್ ರಾಜ್ ಮೌರ್ಯ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಮಾಜಿ DCM ಪರಮೇಶ್ವರ್ ಅವರಿಗೆ ಕಲ್ಲೇಟು ಬಿದ್ದಿದೆ, ಅದು ಉದ್ದೇಶಪೂರ್ವಕವಾಗಿ ಯಾರಾದರೂ ಕಲ್ಲು ತೂರಿದ್ರು ಅಥವಾ ಆ ಹೂವಿನ ರಾಶಿಯ ಜೊತೆಗೆ ಅವರ ತಲೆ ಮೇಲೆ ಕಲ್ಲು ಬಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಂಬಂಧಿತವಾಗಿ ಅವರಿಗೆ ಗಾಯವಾಗಿದೆ, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರಾಗಲಿ ಅಥವಾ ಕೊರಟಿಕೆರೆ ಜನಕ್ಕಾಗಲಿ ಎಲ್ರಿಗೂ ಕೂಡ ಕಾಂಗ್ರೆಸ್ ಮುಖಂಡರು ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ, ಶಾಂತಿಯಿಂದ ವರ್ತಿಸಬೇಕು. ಪರಮೇಶ್ವರ್ ಅವರು ಆರೋಗ್ಯವಾಗಿ ಚೇತರಿಸಿಕೊಂಡು ಮತ್ತೆ ಕ್ಯಾಂಪೇನ್ಗೆ ಬರ್ತಾರೆ. ಯಾರೂ ಕೂಡ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವಂತಹ ಕರೆಯನ್ನ ಕೊಟ್ಟಿದ್ದಾರೆ. ಸೊ ಈ ಮೂಲಕ ಅದನ್ನ ಆ ಸಂಯಮವನ್ನ ಕಾಯ್ದುಕೊಳ್ತಾರೆ ಅನ್ನುವಂಥದ್ದನ್ನ ಭಾವಿಸಲಾಗುತ್ತೆ. ಸದ್ಯ ಈ ಬಗ್ಗೆ ದೂರನ್ನ ಕೊಡಲಾಗಿದೆಯಾ ಅಥವಾ ಏನ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿಯಾಗಿ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಹೂವಿನ ರಾಶಿಯನ್ನ ಸುರಿಸಿದ್ರು, ಒಂದು ಸಭೆಗೆ ಹೋಗ್ತಾ ಇದ್ರು ಪರಮೇಶ್ವರ್ ಅವರು. ಆ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ನೆರೆದಿದ್ರು. ಬೃಹತ್ ಹಾರವನ್ನ ಹಾಕಿ ಹೂಮಳೆಯನ್ನ ಸುರಿಸಿದ್ರು. ಆ ಸಂದರ್ಭದಲ್ಲೇ ಒಂದು ಕಲ್ಲು ಅವರ ತಲೆಗೆ ಬಿದ್ದಿದೆ, ಅದು ಉದ್ದೇಶಪೂರ್ವಕವಾಗಿ ತೂರಿದಂತಹ ಕಲ್ಲು ಅಥವಾ ಆ ಹೂವಿನ ರಾಶಿಯ ಜೊತೆಗೆ ಅದು ಕೂಡ ಸೇರ್ಕೊಂಡಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪರಮೇಶ್ವರ್ ಅವರ ತಲೆಗೆ ಗಾಯವಾಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾರೆ.